ಪದ್ಮನಾಭನಗರ ಸಾಮ್ರಾಟ ಆರ್ ಅಶೋಕ್ ಅಶೋಕ್ ಸಾಮ್ರಾಜ್ಯದ ಮೇಲೆ ಡಿಕೆಶಿ ಕಣ್ಣು ಕಮಲಕ್ಕೆ ಪೈಪೋಟಿಯೇ ತೆನೆ ಹೊತ್ತ ಮಹಿಳೆ ಆರ್ ಅಶೋಕ್ರನ್ನ ಬೇರೆ ಕ್ಷೇತ್ರಕ್ಕೆ ಕಳುಹಿಸುತ್ತಾ ಹೈಕಮಾಂಡ್ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪದ್ಮನಾಭನಗರ ಕ್ಷೇತ್ರ ಕೂಡ ಒಂದು ಪ್ರತಿಷ್ಠಿತ ಬಡಾವಣೆಗಳು ಪ್ರತಿಷ್ಠಿತ ದೇಗುಲಗಳು ವಿದ್ಯಾಸಂಸ್ಥೆಗಳನ್ನು ಈ ಕ್ಷೇತ್ರ ಹೊಂದಿದ್ದು ಸಾರಿಗೆ ಸೌಕರ್ಯ ಕೂಡ ಉತ್ತಮವಾಗಿದೆ ಭಾರತದ ಹಿರಿಯ ರಾಜಕಾರಣಿ ಮಾಜಿ ಪ್ರಧಾನಿ ಹೆಚ್.ಡಿ. ದೇವೇಗೌಡರ ಮನೆ ಇರುವುದು ಕೂಡ ಇದೇ ಕ್ಷೇತ್ರದಲ್ಲೇ ಸತ್ಯ ರಾಜ್ಯದ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರಾಗಿರುವ ಜೊತೆಗೆ ಪ್ರಸ್ತುತ ಸಚಿವರೂ ಆಗಿರುವ ಆರ್ ಅಶೋಕ್ ಇದೇ ಪದ್ಮನಾಭನಗರದಿಂದ ಆಯ್ಕೆಯಾಗಿದ್ದಾರೆ ಈ ಕ್ಷೇತ್ರವು 2008 ರಲ್ಲಿ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿತು ಅಲ್ಲಿಂದ ನಡೆದ ಮೂರು ಸಾರ್ವತ್ರಿಕ ಚುನಾವಣೆಗಳಲ್ಲಿ ಆರ್ ಅಶೋಕ್ ಸಾಮ್ರಾಟನಾಗಿ ಮೆರೆದಿದ್ದಾರೆ ಈ ಬಾರಿಯಾದರೂ ಅವರ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ಕಾಂಗ್ರೆಸ್ ಜೆಡಿಎಸ್ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಹಾಗಿದ್ರೆ ಮುಂದಿನ ಚುನಾವಣೆಗೆ ಪದ್ಮನಾಭನಗರದಲ್ಲಿ ರಾಜಕೀಯ ಕಾವು ಹೇಗಿದೆ ಯಾವ್ಯಾವ ಪಕ್ಷದಿಂದ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಈ ಕ್ಷೇತ್ರದ ಚುನಾವಣಾ ಇತಿಹಾಸ ಹೇಗಿದೆ ಕಳೆದ ಚುನಾವಣೆಯಲ್ಲಿ ಮತ ಹಂಚಿಕೆ ಹೇಗಾಗಿತ್ತು ಈ ಎಲ್ಲದರ ಮಾಹಿತಿ ನೀಡ್ತೀವಿ ವಿಡಿಯೋವನ್ನ ಮಿಸ್ ಮಾಡದೆ ಕಡೆ ತನಕ ನೋಡಿ ಪದ್ಮನಾಭನಗರದ ಸಾಮ್ರಾಟ ಆರ್ ಅಶೋಕ್ ಬೇರೆ ಕ್ಷೇತ್ರಕ್ಕೆ ಕಳುಹಿಸುತ್ತಾ ಹೈಕಮಾಂಡ್ ಪದ್ಮನಾಭನಗರದ ಶಾಸಕರಾಗಿರುವ ಆರ್ ಅಶೋಕ್ ಬಿಜೆಪಿ ಸರ್ಕಾರದಲ್ಲಿ ಹಾಲಿ ಕಂದಾಯ ಸಚಿವರಾಗಿದ್ದಾರೆ ಬಿಜೆಪಿಯಲ್ಲಿ ಪ್ರಬಲ ಒಕ್ಕಲಿಗ ಸಮುದಾಯದ ನಾಯಕರಾಗಿಯೂ ಇವರು ಗುರುತಿಸಿಕೊಂಡಿದ್ದಾರೆ 2008 ರಲ್ಲಿ ಪದ್ಮನಾಭನಗರ ಕ್ಷೇತ್ರ ರಚನೆಯಾದಾಗಿನಿಂದಲೂ ಇವರು ಆ ಕ್ಷೇತ್ರದ ಶಾಸಕರಾಗಿದ್ದಾರೆ 1997 ರಲ್ಲಿ ಬೆಂಗಳೂರಿನ ಉತ್ತರಹಳ್ಳಿ ಕ್ಷೇತ್ರಕ್ಕೆ ನಡೆದ ವಿಧಾನಸಭಾ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಅಲ್ಲಿ ಗೆಲ್ಲುವ ಮೂಲಕ ಮೊದಲ ಬಾರಿ ಶಾಸಕರಾಗಿದ್ದರು ಅಲ್ಲಿಂದ ಆರ್ ಅಶೋಕ್ ಹಿಂತಿರುಗಿ ನೋಡಲೇ ಇಲ್ಲ 1999 ಹಾಗೂ 2004 ರಲ್ಲಿಯೂ ಉತ್ತರಹಳ್ಳಿ ಕ್ಷೇತ್ರದಿಂದಲೇ ಇವರು ಸ್ಪರ್ಧಿಸಿ ಗೆದ್ದಿದ್ದರು ಆದರೆ 2008 ರ ಚುನಾವಣೆ ವೇಳೆಗೆ ಕ್ಷೇತ್ರ ಮರುವಿಂಗಡಣೆಯಿಂದಾಗಿ ಹುಟ್ಟಿಕೊಂಡಂತ ಪದ್ಮನಾಭನಗರ ಕ್ಷೇತ್ರದಿಂದ ಕಣಕ್ಕೆ ಇಳಿದು ಅಲ್ಲಿಯೂ ಗೆಲುವಿನ ಓಟ ಮುಂದುವರೆಸಿದ್ದಾರೆ 2008 ರಲ್ಲಿ ಯಡಿಯೂರಪ್ಪ ಸರ್ಕಾರದಲ್ಲಿ ಸಾರಿಗೆ ಸಚಿವರಾಗಿದ್ದ ಇವರು 2012 ರಲ್ಲಿ ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದಾಗ ಉಪಮುಖ್ಯಮಂತ್ರಿಯಾಗಿಯೂ ಕೆಲಸ ಮಾಡಿದ್ರು ಹಾಲಿ ಸರ್ಕಾರದಲ್ಲಿ ಕಂದಾಯ ಇಲಾಖೆಯ ಜವಾಬ್ದಾರಿ ಹೊತ್ತಿದ್ದಾರೆ ಹೀಗೆ ಹಂತ ಹಂತವಾಗಿ ಬಿಜೆಪಿಯಲ್ಲಿ ಪ್ರಬಲ ನಾಯಕರಾಗಿರುವ ಆರ್ ಅಶೋಕ್ ಮುಂದಿನ ಚುನಾವಣೆಗೆ ಇಲ್ಲಿಂದಲೇ ಸ್ಪರ್ಧೆ ಮಾಡುವ ಇರಾದೆಯಲ್ಲಿದ್ದಾರೆ ಆದರೆ ಬಿಜೆಪಿ ಹೈಕಮಾಂಡ್ ಇದಕ್ಕೆ ಒಪ್ಪುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಯಾಕಂದ್ರೆ ಈಗಾಗಲೇ ಬಿಜೆಪಿಯಲ್ಲಿ ಪ್ರಬಲ ಒಕ್ಕಲಿಗ ನಾಯಕನಾಗಿ ಗುರುತಿಸಿಕೊಂಡಿರುವ ಒಕ್ಕಲಿಗ ಪ್ರಾಬಲ್ಯವಿರುವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲು ಹೈಕಮಾಂಡ್ ಕಳುಹಿಸುತ್ತೆ ಎಂದು ಹೇಳಲಾಗ್ತಿದೆ ಆ ಮೂಲಕ ಆರ್ ಅಶೋಕ್ ತಮ್ಮ ಪ್ರಾಬಲ್ಯವನ್ನ ಬಳಸಿ ಬೇರೊಂದು ಕ್ಷೇತ್ರದಲ್ಲಿಯೂ ಗೆಲ್ಲುವ ಜವಾಬ್ದಾರಿಯನ್ನ ಹೈಕಮಾಂಡ್ ನೀಡಲಿದೆ ಎಂಬ ಅಂತೆ ಕಂತೆಗಳು ಓಡಾಡ್ತಾ ಇವೆ ಅದೇನೇ ಇದ್ರೂ ಆರ್ ಅಶೋಕ್ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದು ಪಕ್ಕ ಆದ್ರೆ ಅದು ಎಲ್ಲಿಂದ ಅನ್ನೋದು ಮಾತ್ರ ಕಾದು ನೋಡ್ಬೇಕಷ್ಟೆ ಅಶೋಕ್ ಸಾಮ್ರಾಜ್ಯದ ಮೇಲೆ ಡಿಕೆಶಿ ಕಣ್ಣು ಕಾಂಗ್ರೆಸ್ ಗೆಲ್ಲಿಸುವ ಸೇನಾನಿ ಯಾರು ಬಿಜೆಪಿಯಲ್ಲಿ ಹೇಗೆ ಆರ್ ಅಶೋಕ್ ಒಕ್ಕಲಿಗ ಸಮುದಾಯದ ನಾಯಕರಾಗಿದ್ದಾರೋ ಅದೇ ರೀತಿ ಕೊಂಚ ಅದಕ್ಕಿಂತ ಹೆಚ್ಚಿಗೆ ಕಾಂಗ್ರೆಸ್ ನಲ್ಲಿ ಡಿಕೆ ಶಿವಕುಮಾರ್ ಒಕ್ಕಲಿಗ ನಾಯಕರಾಗಿದ್ದಾರೆ ಸಿಎಂ ರೇಸ್ ನಲ್ಲಿರುವ ಅವರು ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯ ಕೆಲ ಪ್ರಬಲ ನಾಯಕರನ್ನ ಶತಾಯ ಗತಾಯ ಸೋಲಿಸಲೇಬೇಕೆಂದು ಪಣ ತೊಟ್ಟಿದ್ದಾರೆ ಹೀಗಾಗಿ ಪದ್ಮನಾಭನಗರದಲ್ಲಿ ಆರ್ ಅಶೋಕ್ ನೆಚ್ಚಿಕೊಂಡಿರುವ ಒಂದೆರಡು ಸಮುದಾಯದ ಮತಗಳನ್ನ ತಮ್ಮ ತೆಕ್ಕಿಗೆ ಹಾಕಿಕೊಳ್ಳಲು ಕಾರ್ಯತಂತ್ರ ರೂಪಿಸಿದ್ದಾರೆ ಎನ್ನಲಾಗ್ತಿದೆ ಈಗಾಗಲೇ ಈ ಕ್ಷೇತ್ರದಿಂದ ಗುರಪ್ಪ ನಾಯ್ಡು ರಘುನಾಥ ನಾಯ್ಡು ವೆಂಕಟೇಶ ಮೂರ್ತಿ ಪ್ರಮೋದ್ ಕುಮಾರ್ ಹಾಗೂ ಸಂಜಯ್ ಗೌಡ ಟಿಕೆಟ್ಗಾಗಿ ಅರ್ಜಿ ಹಾಕಿದ್ದಾರೆ ಇವರಲ್ಲೇ ಯಾರಾದರೊಬ್ಬರಿಗೆ ಟಿಕೆಟ್ ನೀಡಿ ಅವರಿಗೆ ಮತ್ತಷ್ಟು ಬಲ ತುಂಬುವ ಕೆಲಸ ಮಾಡಿ ಅಶೋಕ್ಗೆ ಪೈಪೋಟಿ ನೀಡುವ ಕೆಲಸವಾಗುತ್ತಾ ಅಥವಾ ಅಚ್ಚರಿ ಅಭ್ಯರ್ಥಿಯಾಗಿ ಇಲ್ಲಿ ಯಾರಾದರೂ ಚುನಾವಣಾ ಅಖಾಡ ಪ್ರವೇಶ ಮಾಡ್ತಾರಾ ಕಾದು ನೋಡಬೇಕಿದೆ ಆದ್ರೆ ಸರ್ವ ವಿಚಾರದಲ್ಲೂ ಗಟ್ಟಿಗರಾದ ಮತ್ತು ಜಾತಿ ಸಮೀಕರಣದಲ್ಲಿಯೂ ಪರಿಣಾಮ ಬೀರುವ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಕಣಕ್ಕೆ ಇಳಿಸೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಕಮಲಕ್ಕೆ ಪೈಪೋಟಿಯೇ ತೆನೆ ಹೊತ್ತ ಮಹಿಳೆ ಈ ಮೊದಲೇ ಹೇಳಿದ ಹಾಗೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ 2008 ರಲ್ಲಿ ಅಸ್ತಿತ್ವಕ್ಕೆ ಬಂತು ಅಲ್ಲಿಂದ ನಡೆದಿರುವ ಮೂರು ಚುನಾವಣೆಗಳ ಪೈಕಿ ಎರಡರಲ್ಲಿ ಜೆಡಿಎಸ್ ಬಿಜೆಪಿಗೆ ಪೈಪೋಟಿ ನೀಡಿದೆ 2008 ರಲ್ಲಿ ನಡೆದ ಮೊದಲ ಚುನಾವಣೆಯಲ್ಲಿ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿದ ಎಂವಿ ಪ್ರಸಾದ್ ಬಾಬು 30,285 ಮತಗಳನ್ನು ಪಡೆದು ಆರ್ ಅಶೋಕ್ಗೆ ಪೈಪೋಟಿ ನೀಡಿದ್ರು ಈ ಹಿಂದಿನ ಚುನಾವಣೆಯಲ್ಲಿ ಜೆಡಿಎಸ್ನ ವಿಕೆ ಗೋಪಾಲ್ 45,702 ಮತಗಳನ್ನ ತಮ್ಮದಾಗಿಸಿಕೊಂಡಿದ್ರು ಈ ರೀತಿ ಜೆಡಿಎಸ್ ಇಲ್ಲಿ ಬಿಜೆಪಿಗೆ ಪೈಪೋಟಿ ನೀಡ್ತಾ ಬಂದಿದೆ ಈ ಕ್ಷೇತ್ರದಲ್ಲಿ ಗೌಡರ ಪ್ರಭಾವವಿದೆ
ಅದರ ಜೊತೆಗೆ ಕೊಂಚ ಪ್ರಭಾವಿ ಅಭ್ಯರ್ಥಿಗೆ ಜೆಡಿಎಸ್ ಟಿಕೆಟ್ ನೀಡಿದ್ರೆ ಸೋಲು ಗೆಲುವಿನ ಲೆಕ್ಕಾಚಾರ ಬದಲಾಗಬಹುದೇನೋ? ಜೆಡಿಎಸ್ ನ ಮೊದಲ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಇಲ್ಲಿಗೆ ಯಾರನ್ನು ಘೋಷಿಸಿಲ್ಲ. ಜೆಡಿಎಸ್ ನಿಂದ ಯಾರು ಚುನಾವಣಾ ಅಖಾಡ ಪ್ರವೇಶ ಮಾಡುತ್ತಾರೆ ಅನ್ನೋದು ಇನ್ನು ಕೆಲವೇ ತಿಂಗಳಲ್ಲಿ ಸ್ಪಷ್ಟವಾಗಲಿದೆ. 2018 ರ ಚುನಾವಣೆಯಲ್ಲಿ ಯಾರಿಗೆ ಎಷ್ಟು ಮತಗಳು? ಈ ಹಿಂದೆ 2018 ರಲ್ಲಿ ಪದ್ಮನಾಭನಗರದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಆರ್ ಅಶೋಕ್ 77862 ಮತಗಳನ್ನು ಪಡೆದು ತಮ್ಮ ಗೆಲುವಿನ ಓಟವನ್ನು ಮುಂದುವರಿಸಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ವಿಕೆ ಗೋಪಾಲ್ 45702 ಓಟುಗಳನ್ನು ಪಡೆದಿದ್ರು. ಕಾಂಗ್ರೆಸ್ನ ಎಂ ಶ್ರೀನಿವಾಸ್ 33400 ಮತಗಳನ್ನು ಪಡೆಯಲಷ್ಟೇ ಶಕ್ತರಾಗಿದ್ದರು.